Hello? ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನೀವು ಹೊಸ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಯಾವ ರೀತಿ ನೀವು ಒಂದು ಪರಿಹಾರ ಮಾಡ್ಕೋಬೋದು ಅಂತೇಳಿ ಒಂದು ತೆಂಗಿನಕಾಯಿ ಮತ್ತು ನಿಂಬೆಹಣ್ಣು ಹಾಕೋದ್ರಿಂದ ಏನೆಲ್ಲ ಪರಿಹಾರಗಳು ನಿಮಗೆ ಸಿಗುತ್ತೆ ಅಂತೇಳಿ ತಿಳಿಸ್ಕೊಟ್ಟಿದ್ದೆ ಹಾಗೆಯೇ ಇವತ್ತು ನೀವು ಒಂದು ನಿಮ್ಮ ಒಂದು ಹಳೆ ಮನೆಗೆ ಏನಿರುತ್ತೋ ಅದನ್ನು ನೀವು ಬಿಟ್ಟು ಬರುವಂಥ ಸಂದರ್ಭದಲ್ಲಿ ನೀವು ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತೇಳಿ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೀವು ನೋಡಿ ಈಗ ಹೊಸ ಮನೆಗೆ ಹೋಗ್ತಾ ಇದ್ದೀರಿ ಅಂತ ಅಂದುವಾಗ ಹಳೆ ಮನೆಯಲ್ಲಿರುವಂಥ ಸಾಮಾನುಗಳನ್ನೆಲ್ಲವನ್ನು ತೆಗೆದು ನೀವು ಶಿಫ್ಟ್ ಮಾಡ್ತಾ ಇನ್ನೇನು ಕೊನೆಯ ಸಂದರ್ಭದಲ್ಲಿ ನೀವು ಹಳೆ ಮನೆಯ ಬಾಗಿಲನ್ನು ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಅದು ಏನಪ್ಪ ಅಂತಂದರೆ ಈಗ ನೀವು ಯಾರೇ ಆಗಲಿ ಮನೆಯಲ್ಲಿ ಅಂತ ಅಂದ ಮೇಲೆ ಯಾವ್ದಾರ ಒಂದು ಜಾಗದಲ್ಲಿ ಪುಟ್ಟದಾದರೂ ಪರವಾಗಿಲ್ಲ ಒಂದು ದೇವರ ಮನೆ ಅಂತ ಮಾಡ್ಕೊಂಡೆ ಮಾಡ್ಕೊಂಡಿರ್ತೀರ ಆ ಒಂದು ಸ್ಥಳದಲ್ಲಿ ಯಾವಾಗಲೂ ಅಷ್ಟೇ ನಾವು ಹಳೆ ಮನೆ ಬಿಟ್ಟು ಬರಬೇಕಾದ್ರೆ ದೇವರ ಮನೆಯನ್ನು ನಾವು ಖಾಲಿ ಬಿಡೋದಕ್ಕೆ ಹೋಗಬಾರ್ದು ನೀವು ದೇವರ ಮನೆ ಯಾವುದೇ ಜಾಗದಲ್ಲಿ ಮಾಡಲಿ ಆ ಒಂದು ಜಾಗದಲ್ಲಿ ನೀವೇನು ಮಾಡಬೇಕು ಅಂದರೆ ಒಂದು ಪುಟ್ಟದಾದ ರಂಗೋಲಿ ಹಾಕಿ ಇಲ್ಲಾಂದ್ರೆ ಪರವಾಗಿಲ್ಲ ಹೋಗುವಂಥ ಸಂದರ್ಭದಲ್ಲಿ ಇವೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ನೀವು ಮನೆ ಶಿಫ್ಟ್ ಮಾಡುವಂಥ ಸಮಯದಲ್ಲಿ ಇವೆಲ್ಲವನ್ನು ಸಿದ್ಧತೆ ಮಾಡಿ ಇಟ್ಟಿರಿ ಆದರೆ ನೀವು ಮೇನ್ ಡೋರ್ ಏನು ಕ್ಲೋಸ್ ಮಾಡಿ ಹೋಗುವಂಥ ಸಂದರ್ಭದಲ್ಲಿ ಈ ದೀಪವನ್ನು ಹಚ್ಚಿಟ್ಟು ಹೋಗಬೇಕಾಗುತ್ತೆ ಎರಡು ವಿಳೆತಲ್ಲೇ ತೆಗೆದುಕೊಳ್ಳಿ ಅರಿಶಿನ ಕುಂಕುಮವನ್ನು ಹಚ್ಚಿಟ್ಬಿಟ್ಟು ಆ ದೀಪಕ್ಕೆ ನೀವು ಬತ್ತಿ ಮತ್ತು ಎಣ್ಣೆ ನೀವು ಮನೇಲಿ ದಿನನಿತ್ಯ ದೀಪಕ್ಕೆ ಹಾಕುವ ಎಣ್ಣೆ ಹಾಕಿ ಹಾಕಿಬಿಟ್ಟು ಎರಡು ಬತ್ತಿಯನ್ನು ಹಾಕಿ ನೀವು ಸಿದ್ಧತೆ ಮಾಡಿ ಇಟ್ಕೊಳ್ಳಿ ನೀವು ಮನೆಯನ್ನು ಬಿಟ್ಟು ಹೋಗ್ಬೇಕಾದ್ರೆ ನೀವು ದೇವರತ್ರ ಹತ್ರ ಕೇಳ್ಕೋಬೇಕು ನೀವು ಅಲ್ಲಿ ಪೂಜೆ ಮಾಡಿ ಮಾಡಿರ್ತೀರಿ ಅಲ್ಲಿ ನಿಮಗೊಂದು ಒಳ್ಳೆಯ ಒಂದು ವೈಬ್ರೇಷನ್ ಇರುತ್ತೆ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಆ ಜಾಗದಲ್ಲಿ ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಅಲ್ಲಿ ನಿಂತ್ಕೊಂಡು ನೀವು ದೇವರತ್ರ ಕೇಳ್ಕೋಬೇಕು ನಾವು ಈ ಮನೇಲಿದ್ವಿ ಕಷ್ಟ ಸುಖ ಎಲ್ಲವನ್ನೂ ನೋಡಿದ್ದೇವೆ ನಾವು ಮತ್ತೊಂದು ಮನೆಗೆ ಹೋಗ್ತಾ ಇದ್ದೇವೆ ನಮಗೆ ಅಲ್ಲಿ ಸುಖ ಶಾಂತಿ ಸಮೃದ್ಧಿ ಹೆಚ್ಚಾಗಿ ಸಿಗಲಿ ಹಾಗೆಯೇ ಈಗ ಈ ಮನೆಗೆ ಬರುವಂಥವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನೀವು ಕೇಳಿಕೊಂಡು ಆ ಒಂದು ದೀಪವನ್ನು ಹಚ್ಚಿಟ್ಬಿಟ್ಟು ನೀವು ನಿಮ್ಮ ಮನೆಗೆ ನೀವು ಹೋಗ್ಬೋದು ಆ ರೀತಿಯಾಗಿ ನೀವೊಂದು ಪರಿಹಾರ ಮಾಡ್ಕೊಳ್ಳಿ ಇದು ತುಂಬಾ ಶುಭ ಸಂಕೇತ ಇದು ನೀವು ಇದು ಮಾಡಿಬೇಕಾದ್ರೆ ನೀವು ಇನ್ನೊಂದು ಮನೆಗೆ ಹೋದಾಗ ನೋಡ್ತಾ ಹೋಗಿ ಎಷ್ಟೊಂದು ಬದಲಾವಣೆಗಳು ಹಾಕಿ ಹೋಗುತ್ತೆ ಅಂತೇಳಿ ಅದರ ಜೊತೆಯಲ್ಲಿ ಈ ಮನೆ ನೀವು ಬಿಟ್ಟು ಹೋಗ್ಬೇಕಾದ್ರೆ ಈಗ ದೀಪಕ್ಕೆ ದಿನನಿತ್ಯ ಉಪಯೋಗಿಸ್ತಾ ಇರ್ತೀರ ಎಣ್ಣೆನ ಒಂದು ಸ್ವಲ್ಪ ಕೊನೆಯಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಉಳಿದಿರುತ್ತೆ ಅಷ್ಟು ಎಣ್ಣೆನೂ ನೀವು ತೆಗೆದುಕೊಂಡು ಹೋಗೋದಕ್ಕೆ ಹೋಗ್ಬೇಡಿ ಅದನ್ನು ಅಲ್ಲೇ ಬಿಟ್ಟೋಗಿ ದೀಪನೂ ಅಷ್ಟೇ ಹೊಸ ದೀಪನೇ ಹಚ್ಚಬೇಕು ಅಂತೇನಿಲ್ಲ ನಿಮ್ಮ ಮನೆಯಲ್ಲಿ ಈಗಾಗಲೇ ನೀವು ಉಪಯೋಗಿಸಿ ಬಿಟ್ಟೋಗುವಂಥ ದೀಪ ಇದ್ರೂ ಪರವಾಗಿಲ್ಲ ಅದೇ ದೀಪವನ್ನೇ ಹಚ್ಚಿ ತೊಂದರೆ ಇಲ್ಲ ಈಗ ನೆಕ್ಸ್ಟ್ ಮನೆಗೆ ಬರುವಂಥವರು ಅದನ್ನು ಉಪಯೋಗಿಸ್ಕೊಂಡ್ರು ಉಪಯೋಗಿಸ್ಕೊಳ್ಳಿ ಅವರು ಅದನ್ನ ಏನಾದರೂ ಮಾಡಲಿ ಪರವಾಗಿಲ್ಲ ನೀವು ಒಂದು ದೀಪವನ್ನು ಹಚ್ಚಿಟ್ಟು ಬನ್ನಿ ಅದರ ಜೊತೆಲಿ ಎಣ್ಣೆ ಮತ್ತೆ ಇನ್ನೂ ಒಂದು ಮಾಹಿತಿ ಏನಪ್ಪ ಅಂತಂದರೆ ನೀವು ದೇವರಿಗೆ ಉಪಯೋಗಿಸೋ ಎಣ್ಣೆ ಜೊತೆಯಲ್ಲಿ ನೀವು ಅಡಿಗೆಗೆ ಉಪಯೋಗಿಸ್ತೀರಲ್ಲ ಎಣ್ಣೆ ಸ್ವಲ್ಪ ಮಟ್ಟಿಗೆ ಅಷ್ಟನ್ನು ಬಿಟ್ಟು ಹೋಗಬೇಕು ಅಂತ ನಾನು ಹೇಳ್ತಾ ಇಲ್ಲ ಯಾಕಂದರೆ ಕೆಲವರು ತುಂಬ ಸ್ಟಾಕ್ ಇಟ್ಕೊಂಡಿರ್ತೀರಿ ಎಣ್ಣೆಯನ್ನು ಆ ರೀತಿಯೆಲ್ಲ ಬಿಟ್ಟೋಗೋದು ಬೇಡ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೀವು ಅಲ್ಲೇ ಒಂದು ಎಣ್ಣೆಯನ್ನು ಬಿಟ್ಟು ಬರಬೇಕಾಗತ್ತೆ ಆಮೇಲೆ ಆಲ್ರೆಡಿ ಉಪ್ಪನ್ನು ಉಪಯೋಗಿಸ್ತಾ ಇದ್ರೆ ಉಪ್ಪನ್ನು ಅಷ್ಟೇ ತೆಗೆದುಕೊಂಡು ಹೋಗಬಾರ್ದು ಉಪ್ಪು ಎಷ್ಟಿರುತ್ತೋ ಅಷ್ಟನ್ನೂ ಬಿಟ್ಟೋಗಿ ಈಗ ಒಂದು ಬೌಲಲ್ಲಿ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡಿರ್ತೀರಲ್ಲ ಆ ಉಪ್ಪನ್ನು ಒಂದು ಕವರ್ನಲ್ಲೋ ಎಲ್ಲರ ಒಂದು ಹಾಕಿಟ್ಬಿಟ್ಟು ನೀವು ಆ ಬಾಟ್ಲು ತೆಗೆದುಕೊಂಡು ಹೋಗ್ಬೋದು ಉಪ್ಪು ಮತ್ತು ಎಣ್ಣೆ ಆಮೇಲೆ ಹಳೆ ಪೊರ್ಕೆ ಈಗ ದಿನನಿತ್ಯ ಕಸ ಅಂತ ಉಪಯೋಗಿಸ್ಕೊಂಡಿರ್ತೀರ ಆಲ್ರೆಡಿ ಆ ಒಂದು ಪೊರಕೆಯೂ ನೀವು ಹೊಸ ಮನೆಗೆ ತೆಗೆದುಕೊಂಡು ಹೋಗಬೇಡಿ ಅದು ಹಳೆ ಪೊರಕೆನು ನೀವು ಇರುವಂತ ಮನೆಯಲ್ಲೇ ಬಿಟ್ಟು ಹೋಗಿ ಹಳೆ ಪೊರಕೆ ಆಮೇಲೆ ನೀವು ಮರ ಮರ ಅಂತಂದ್ರೆ ಕಾಳುಗಳನ್ನೆಲ್ಲ ನಾವು ಕ್ಲೀನ್ ಮಾಡೋದಕ್ಕೆ ಅಂತ ಉಪಯೋಗಿಸ್ಕೊಳ್ತೀವಲ್ಲ ತುಂಬ ಹಳೇದಾಗಿತ್ತು ಅಂತಂದರೆ ಬಿಟ್ಟು ಹೋಗ್ಬೋದು ಆದರೆ ಈಗೆಲ್ಲನೂ ಅದನ್ನು ಪ್ಲಾಸ್ಟಿಕಲ್ಲಿ ಯೂಸ್ ಮಾಡ್ಕೊಳ್ಳೋದ್ರಿಂದ ನೀವು ಅದನ್ನು ಆಪ್ಷನ್ ಅಲ್ಲದು ನಿಮ್ಗೆ ಇಟ್ಟೋಗ್ಲೇಬೇಕು ಅಂತ ಏನಿಲ್ಲ ಆದರೆ ಬಿಟ್ಟು ಹೋಗ್ಬೋದು ಇಲ್ಲಾಂದ್ರೆ ಇಲ್ಲ ಆದರೆ ಎಣ್ಣೆ ಉಪ್ಪು ಮತ್ತು ಪೊರ್ಕೆ ಮಾತ್ರ ಆದಷ್ಟು ಅಲ್ಲಿ ಅದರ ನಂತರ ನೀವು ಅಲ್ಲಿ ಹೊಸದಾಗಿ ತೆಗೆದುಕೊಂಡು ಉಪಯೋಗಿಸ್ಕೊಳ್ಳಿ ನೀವು ಹೊಸ ಮನೆಗೆ ಹೊಸ ಪೊರಕೆಯಿಂದನೇ ಉಪಯೋಗಿಸ್ಕೊಳ್ಳಿ ಹಳೆ ಪೊರಕೆ ಬೇಡ ಇದಿಷ್ಟು ನೀವು ಅಲ್ಲಿ ಹಳೆ ಮನೆಯಲ್ಲಿ ಪಾಲಿಸಬೇಕಾಗಿರುವಂಥ ನಿಯಮಗಳು ಯಾವುದೇ ಮನೆಗೆ ಹೋಗಿರ್ಬೋದು ನೀವು ರೆಂಟೆಡ್ ಹೌಸ್ ಆಗಿರ್ಬೋದು ಲೀಸ್ ಹೌಸ್ ಆಗಿರ್ಬೋದು ಎಂಥದೇ ಆಗಿರ್ಬೋದು ಆ ಮನೆಗೆ ಹೋಗ್ಬೇಕಾದ್ರೆ ಆದಷ್ಟು ಹೊಸದಾಗಿ ಪೊರಕೆಯನ್ನು ನೀವು ಉಪಯೋಗಿಸ್ಕೊಳ್ಳಿ ಈಗ ಹಳೆ ಮನೇಲಿ ತುಂಬ ಪೊರಕೆಗಳನ್ನ ನೀವು ಸ್ಟಾಕ್ ಇಟ್ಬಿಟ್ಟಿರ್ತೀರಿ ಅಂತ ಅನ್ಕೊಳ್ಳಿ ಒಂದು ಪೊರಕೆ ಬಿಟ್ಟು ಹೋಗಿ ಸಾಕು ಎಲ್ಲವನ್ನು ಬಿಟ್ಟು ಹೋಗಬೇಕು ಅಂತಲ್ಲ ಒಂದೇ ಒಂದು ದಿನನಿತ್ಯ ತುಂಬ ಉಪಯೋಗಿಸ್ತಾ ಇರ್ತೀನಿ ನಾನು ಪೊರಕೆ ಮಾತ್ರ ನೀವು ಬಿಟ್ಟು ಹೋಗಬೇಕಾಗುತ್ತೆ ಇನ್ನು ಹೊಸ ಮನೆಗೆ ಹೋಗಿರ್ತೀರಿ ಅಲ್ಲಿ ಒಂದು ಹದಿನೈದು ದಿವಸನೋ ಒಂದು ಇಪ್ಪತ್ತು ದಿವಸ ನೀವು ಲೇಟ್ ಆಗಿರುತ್ತೆ ನೀವು ಆ ಮನೆಗೆ ಹೋಗೋದು ಆದ್ರೆ ನೀವೇನು ಮಾಡಬೇಕು ಅಂತಂದರೆ ಎಷ್ಟು ದಿವಸಗಳು ನೀವು ಹಳೆ ಮನೆಯಲ್ಲೇ ಇರ್ತೀರೋ ಅಷ್ಟು ದಿವಸಗಳು ಹೊಸ ಮನೆ ನಿಮ್ದು ಅಂತ ಆದಮೇಲೆ ಆ ಮನೆಯನ್ನು ನೀವು ಕತ್ತಲಾಗಿ ಬಿಡೋದಕ್ಕೆ ಹೋಗಬೇಡಿ ಒಂದು ಒಂದು ಜೀರೋ ಕ್ಯಾಂಡಲ್ ಬಲ್ಪ್ ಅಂದರೆ ಒಂದು ಪುಟ್ಟದೊಂದು ಲೈಟನ್ನು ಎನಿ ಟೈಮು ಅಲ್ಲಿ ಹಾಕಿಟ್ಟು ಬನ್ನಿ ಕತ್ಲು ಮಾಡಬಾರ್ದು ಯಾವಾಗಲೂ ಅಷ್ಟೇ ಹೊಸ ಮನೆಯೂ ಕತ್ತಲಾಗಿಡಬಾರ್ದು ಹಾಗೆ ನಾವು ಬಿಟ್ಟೋಗಂಥ ಹಳೆ ಮನೆಯೂ ಕೂಡ ಕತ್ತಲನ್ನು ಮಾಡಿ ನಾವು ಹೋಗಬಾರ್ದು ಮನೇಲಿ ಯಾವಾಗಲೂ ಬೆಳಕಿರಬೇಕು ನಾವು ದೀಪ ಹಚ್ಚೋ ಕಾರಣ ಏನು ಹೇಳಿ ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಬೆಳಕು ಮೂಡಲಿ ಅಂತೇಳಿ ನಾವು ದೀಪ ಹಚ್ತಾ ಇರ್ತೇವೆ ಹಾಗಾಗಿ ಎಲ್ಲದೂ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತೇಳಿ ನಾವು ಒಂದು ಪುಟ್ಟದಾದ ದೀಪವನ್ನು ಹಚ್ಚಿಟ್ಟೋಗಿ ಹೊಸ ಮನೇಲೂ ಕೂಡ ಅಷ್ಟೇನೇನೆ ಇದೇ ಒಂದು ಪಾಲನೆ ನೀವು ಮಾಡ್ಕೊಳ್ತಾ ಬನ್ನಿ ಇದಿಷ್ಟು ಫ್ರೆಂಡ್ಸ್ ನಾನು ನಿಮಗೆ ತಿಳ್ಸ್ಕೊಡ್ಬೇಕಾಗಿರೋಂಥದ್ದು ಒಂದು ಹಳೆ ಮನೆ ಬಿಟ್ಟು ಹೋಗ್ಬೇಕಾದ್ರೆ ನೀವೇನೆಲ್ಲ ವಸ್ತುಗಳನ್ನು ಬಿಟ್ಟು ಹೋಗ್ಬೋದು ಅಂತ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಅದರಲ್ಲಿ ಸಾಸಿವೆ ತೆಗೆದುಕೊಂಡು ಹೋಗೋದಿಲ್ಲ ಸಾಸಿವೆ ಬಿಟ್ಟು ಹೋಗ್ತಾರೆ ಈ ಥರ ಎಲ್ಲ ಇರುತ್ತೆ ಆದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಎಲ್ಲವನ್ನು ಬಿಟ್ಟು ಹೋಗೋದು ಕಷ್ಟ ಆಗುತ್ತೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಉಪ್ಪು ಹಳೆ ಪೊರಕೆ ಒಂದು ಸ್ವಲ್ಪ ಮಟ್ಟಿಗೆ ಎಣ್ಣೆ ಈ ರೀತಿಯಾಗಿ ನೀವು ಬಿಟ್ಟು ಹೋಗೋದು ಸೂಕ್ತ ಹಾಗೆ ನೀವೀಗ ಹೊಸ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮದು ಅಂತ ಮಾಡ್ಕೊಂಡಾಗ ನಿಮಗೆ ಕಾಯಿ ಮತ್ತೆ ನಿಂಬೆ ಹಣ್ಣನ್ನು ಹಾಕೋದಕ್ಕೆ ತಿಳಿಸ್ಕೊಟ್ಟಿದ್ದೆ ಅದು ಎಷ್ಟರ ಮಟ್ಟಿಗೆ ನಿಮಗೆ ಅದು ಕೆಲಸ ಮಾಡುತ್ತೆ ಅನ್ನೋದಾದ್ರೆ ನಿಮಗೆ ಆಗುವಂಥ ಕೆಟ್ಟ ಒಂದು ದೃಷ್ಟಿದೋಷಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಆ ಕಾಯಿ ನಿಂಬೆ ಹಣ್ಣು ಹೀರ್ಕೊಂಡ್ಬಿಡುತ್ತೆ ಅವು ಹಾಕಿರೋ ದಿವಸ ಮುಟ್ಟೋದಕ್ಕೆ ಹೋಗಬೇಡಿ ಅದರ ನಂತರದ ದಿವಸದಲ್ಲಿ ನೀವು ಅದನ್ನು ತೆಗೆದು ಅರಿಯೋ ನೀರಿಗೆ ಹಾಕ್ಬೋದು ಅಥವಾ ಅದರ ಗಿಡಗಳ ಹತ್ರ ಹೋಗಿಡ್ಬೋದು ಈ ರೀತಿಯಾಗಿ ನೀವು ಮಾಡ್ಬೋದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋ ಮಾಹಿತಿಗೆ ದಯವಿಟ್ಟು ನನಗೆ ಆದಷ್ಟು ನೀವು ಅದನ್ನ ಶೇರ್ ಮಾಡಿದ್ದು ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಆಮೇಲೆ ಯೂಟ್ಯೂಬ್ನಲ್ಲೂ ಅಷ್ಟೇ ಇಂಥದ್ದೆಲ್ಲ ನಾನೇ ಫಸ್ಟ್ ಅಷ್ಟು ಬಿಟ್ಟಿರೋಂಥದ್ದು ಹಾಗಾಗಿ ಲಾಸ್ಟ್ ಇಯರ್ ತಿಳಿಸ್ಕೊಟ್ಟಿದ್ದೆ ಈ ಬಾರಿನೂ ಕೂಡ ಹೊಸದಾಗಿ ಮನೆಗೆ ಹೋಗುವಂಥವ್ರು ಇರ್ತೀರಿ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ವಲ್ಲ ಅಂತೇಳಿ ಹೊಸ ಹೊಸ ವ್ಯೂವರ್ಸ್ ಇರ್ತಾರೆ ಅವ್ರಿಗೆ ಉಪಯೋಗ ಆಗಲಿ ಅಂತೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾಗಿ ಆದಷ್ಟು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು